ಮೂರು ಗೇಮ್. ಚುನಾವಣೆ ಅಂದ್ರೆ ಹಾಗೆ, ಯಾರನ್ನ ಏನ್ ಬೇಕಾದ್ರೂ ಮಾಡಿಸುತ್ತೆ. ಬೈ ಎಲೆಕ್ಷನ್ ಹೆಸರಲ್ಲಿ ಬದ್ಧ ವೈರಿಗಳು ಒಂದಾಗಿಬಿಟ್ಟಿದ್ದಾರೆ. ಅನೇಕ ಕ್ಷೇತ್ರಗಳಲ್ಲಿ ಈ ಒಂದು ಪವಾಡ ನಡೆದಿದೆ. ಆವತ್ತು ಶತ್ರುಗಳು, ಇವತ್ತು ರಾಜಕೀಯ ಮಿತ್ರರು ಬೈ ಎಲೆಕ್ಷನ್ ಹೆಸರಲ್ಲಿ ಭ್ರಾತೃತ್ವ ಮೆರಿತಾ ಇದ್ದಾರೆ. ಅವತ್ತು ನೋಡಿದ್ರೆ ರಾಜಕೀಯ ಶತ್ರುಗಳು, ಇವತ್ತು ಹಾಗೆತನ ಬಿಟ್ಟು ಗೆಳೆತನವೋ ಗೆಳೆತನ ಮಿನಿ ಕುರುಕ್ಷೇತ್ರದಲ್ಲಿ ಮೊಟ್ಟ ಮೊದಲನೇದಾಗಿ ಭಾರಿ ಜಿದ್ದಾಜಿದ್ದಿ ಇದ್ದಂಥದ್ದು ಗೋಕಾಕ್ನಲ್ಲಿ. ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದಾಗಿದ್ದಾರೆ. ಒಂದೇ ಪಾಳ್ಯದಲ್ಲಿ ನಿಂತು ಒಟ್ಟಿಗೆ ಒಬ್ರಿಗೊಬ್ರು ಬೆಂಬಲ ಸೂಚಿಸ್ತಾ ಇದ್ದಾರೆ. ಗೋಕಾಕ್ನಲ್ಲಿ ಉಮೇಶ್ ಕತ್ತಿ, ರಮೇಶ್ ಜಾರಕಿಹೊಳಿ ಒಂದಾಗಿದ್ದಾರೆ. ಎಂದೂ ಒಂದಾಗದ ಜೋಡಿಗಳೆಲ್ಲ ಈಗ ಒಂದಾಗ್ಬಿಟ್ಟಿದ್ದಾವೆ. ಎಲೆಕ್ಷನ್ಗಾಗಿ ಉಮೇಶ್ ಕತ್ತಿ, ರಮೇಶ್ ಜಾರಕಿಹೊಳಿ ಕೂಡ ಒಂದಾಗಿದ್ದಾರೆ ಗೋಕಾಕ್ನಲ್ಲಿ. ಈ ಕಡೆ ಕೆಆರ್ಪುರಂ, ಭೈರತಿ ಬಸವರಾಜ್, ನಂದೀಶ್ ರೆಡ್ಡಿ, ಹಾಗೆ ಹಿರೇಕೆರೂರಲ್ಲಿ ರೂಬಿ ಬಣಕಾರ್, ಬಿಸಿ ಪಾಟೀಲ್ ಜೋಡತ್ತು ಅಂತ ಹೇಳ್ಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ. ಇನ್ನು ಲಖನ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆಗೆ ಹೋಗಿದ್ರಂತೆ, ಚಾ ಕುಡಿಯೋಕೆ ಹೋಗ್ತೀವಿ ಅಂತ ಹೇಳಿದ್ರು ಸತೀಶ್ ಜಾರಕಿಹೊಳಿ. ಸೊ ಇಷ್ಟು ದಿನ ಮುಖ ಕಂಡ್ರಾಗದ ಬದ್ಧ ವೈರಿಗಳೆಲ್ಲ ಬೈ ಎಲೆಕ್ಷನ್ ಹೆಸರಲ್ಲಿ ಒಂದಾಗ್ಬಿಟ್ಟಿದ್ದಾರೆ ನೋಡಿ. ಕೆಆರ್ಪುರಂ ಅಲ್ಲಿ ಭೈರತಿ ಬಸವರಾಜ್, ನಂದೀಶ್ ರೆಡ್ಡಿ ರಾಜಕೀಯ ಬದ್ಧ ವೈರಿಗಳು. ಇಲ್ಲಿ ಹಿರೇಕೆರೂರಲ್ಲಿ ಯು ಬಿ ಬಣಕಾರ್ ಬಂಡಾಯ ಎದ್ದಿದ್ರು, ಈಗ ಬಿಸಿ ಪಾಟೀಲ್ ಜೊತೆ ಹೋಗ್ತಾ ಇದ್ದಾರೆ ಪ್ರಚಾರಕ್ಕೆ. ಇನ್ನು ಲಖನ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮನೆಗೆ ಹೋಗಿ ಚಾ ಕುಡಿದು ಬಂದಿದ್ದಾರಂತೆ. ಸೊ ಬೈ ಎಲೆಕ್ಷನ್ ಕುರುಕ್ಷೇತ್ರ ಬದ್ಧ ವೈರಿಗಳನ್ನ ಒಂದು ಮಾಡಿದೆ. ಇದಕ್ಕೆ ಹೇಳೋದು ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅಂತ. ರಾಜಕೀಯದಲ್ಲಿ ಯಾರು ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ ಶಾಶ್ವತವಾಗಿ ಅಂತ ಹೇಳಲಾಗುತ್ತೆ ನೋಡಿ. ಲಕ್ಷ್ಮಣ ಸವದಿ, ಮಹೇಶ್ ಕುಮಟಳ್ಳಿ ಕಳೆದ ಚುನಾವಣೆಯಲ್ಲಿ, ಕಳೆದ ಎರಡು ಮೂರು ಚುನಾವಣೆಯಲ್ಲಿ ಬದ್ಧ ವೈರಿಗಳ ಹಾಗೆ ಇದ್ದವರು, ಶತ್ರುಗಳ ಹಾಗೆ ಕಾದಾಡಿದವರು, ಒಬ್ಬರ ಮೇಲೆ ಒಬ್ರು ಆರೋಪ ಮಾಡ್ಕೊಂಡವರು. ಈಗ ಇಬ್ರು ಒಟ್ಟಿಗೆ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದಾರೆ. ಎಲ್ಲಾ ಕಡೆ ಸೌದಿ ಅವರು ಮುಂದಿರ್ಲಿ ಅಂತ ಕುಮಟಳ್ಳಿ ಹೇಳ್ತಾ ಇದ್ದಾರೆ. ಕುಮಟಳ್ಳಿ ಅವರಿಗೆ ಓಟ್ ಹಾಕಿ ಅಂತ ಸೌದಿ ಪ್ರಚಾರ ಮಾಡ್ತಾ ಇದ್ದಾರೆ. ಇನ್ನು ಈ ಕಡೆ ಅತ್ಯಾಶ್ಚರ್ಯದ ವಿಚಾರ ಅಂತಂದ್ರೆ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದಾಗಿದ್ದಾರೆ. ಇಷ್ಟು ದಿನ ಇಡೀ ಪ್ರಕರಣ ನಡೆಯುವಾಗ, ಇಡೀ ಈ ಅನರ್ಹರ ಪ್ರಕರಣ ನಡೆಯುವಾಗೆಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಹೇಳಿಕೆ ಕೊಟ್ಟಿದ್ದಂಥದ್ದು ಎಲ್ಲ ನಾವು ನೋಡಿದ್ವಿ. ಈಗ ಆ ಒಳ ಮುನಿಸು ಮಾಯವಾಗಿ ಇದ್ದಕ್ಕಿದ್ದ ಹಾಗೆ ಗೆಳೆತನ ಶುರುವಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ ಒಂದಾಗಿದ್ದಾರೆ. ಲಖನ್ ಜಾರಕಿಹೊಳಿ, ಲಕ್ಷ್ಮೀ ಅವರ ಮನೆಗೆ ಹೋಗಿ ಚಾ ಕುಡಿದು ಬಂದಿದ್ದಾರಂತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ ನೇರ ಸಂಪರ್ಕದಲ್ಲಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಶ್ರೀನಿವಾಸ್ ಹಳಕಟ್ಟಿ, ಎಲೆಕ್ಷನ್ ಅನ್ನೋದು ರಾಜಕೀಯದಲ್ಲಿ ಯಾರನ್ನ ಏನ್ ಬೇಕಾದ್ರೂ ಮಾಡುತ್ತೆ, ಎಂತೆಂತ ಬದ್ಧ ವೈರಿಗಳು ಈ ಸಾರಿ ಜೋಡೆತ್ತುಗಳಾಗಿ ಒಂದಾಗಿ ಹೊರಟಿರೋದು ಒಂದು ವಿಸ್ಮಯನ ಕ್ರಿಯೇಟ್ ಮಾಡಿದೆ. ರಾಜಕಾರಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ರಾಜಕಾರಣಿಗಳು ಅಂತ. ಏನಿದೆ ಸಿಚುವೇಶನ್, ಬದ್ಧ ವೈರಿಗಳೆಲ್ಲ ಒಂದಾಗಿದ್ದಾರೆ, ಅನೇಕ ಕ್ಷೇತ್ರಗಳಲ್ಲಿ ಹೀಗಾಗಿದೆ. ಖಂಡಿತವಾಗಿಯೂ ಶ್ರೀಲಕ್ಷ್ಮಿ, ರಾಜಕೀಯ ಕಡುವೈರಿಗಳಾಗಿರ್ತಕ್ಕಂತಹ ಒಂದು ರಾಜಕಾರಣಿಗಳು ಬೈ ಎಲೆಕ್ಷನ್ ವಿಚಾರದಲ್ಲಿ ಒಂದು ಬಹಳ ಒಂದು ಫ್ರೆಂಡ್ಶಿಪ್ ಅಂತೂ ಮಿತ್ರತ್ವವನ್ನು ಬೆಳೆಸಿದ್ದಾರೆ. ಅವರ ನಡುವೆ ಒಂದು ವೈರತ್ವ ಮರೆಯಾಗಿ ಒಂದು ಸ್ನೇಹತ್ವ ಬೆಸೆದಿದೆ ಅಂತಕ್ಕಂಥದ್ದು, ಪ್ರಮುಖವಾಗಿ ಒಬ್ಬರ ಮುಖವನ್ನು ಕೂಡ ಒಬ್ಬರು ನೋಡಲಾರತಕ್ಕಂಥ ಒಂದು ಪರಿಸ್ಥಿತಿಗೆ ಇವರು ಬಂದಿದ್ದರು. ಆದರೆ ಇದೀಗ ಕೈ ಕೈ ಹಿಡಿದುಕೊಂಡು ಒಂದೇ ಕ್ಷೇತ್ರದಲ್ಲಿ ಒಬ್ಬರ ಪರವಾಗಿ ಒಬ್ಬರು ಪ್ರಚಾರ ಮಾಡ್ತಿರೋದನ್ನು ನೋಡಿದ್ರೆ ರಾಜಕೀಯದಲ್ಲಿ ಯಾರೂ ಶತ್ರುಗಳಿಲ್ಲ, ಯಾರೂ ಮಿತ್ರರಿಲ್ಲ ಅಂತಕ್ಕಂಥ ಮಾತು ನಿಜವಾಗಿದೆಯಾ ಅಂತಕ್ಕಂಥದ್ದು. ಅಂದ್ರೆ ಈ ಹಿಂದೆ ಬೆಳಗಾವಿ ಜಿಲ್ಲೆಯಲ್ಲಿನೇ ಒಂದು ಸತೀಶ್ ಜಾರಕಿಹೊಳಿ ಫ್ಯಾಮಿಲಿಗೂ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ವರಿಗೂ ಸಾಕಷ್ಟು ಒಂದು ವೈರತ್ವ ಇತ್ತು. ಅವರನ್ನ ಸೋಲಿಸಬೇಕು ಅಂತ ಇವರು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ರು, ಇವರನ್ನು ಸೋಲಿಸಬೇಕು ಅಂತ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ರು. ಆದ್ರೆ ಬೈ ಎಲೆಕ್ಷನ್ ಬಂದಿದ್ದೇ ತಡ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತಮವಾಗಿರ್ತಕ್ಕಂಥ ದಿ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದಾರೆ. ಏನು ಗೋಕಾಕ್ ಅಭ್ಯರ್ಥಿ ಆಗಿರ್ತಕ್ಕಂಥ ಲಖನ್ ಜಾರಕಿಹೊಳಿ ಖುದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮನೆಗೆ ಹೋಗಿ ಪ್ರಚಾರಕ್ಕೆ ಬರಲೇಬೇಕು ಅಂತಕ್ಕಂತಹ ಒಂದು ಮಾತನ್ನು ಹೇಳೋದ್ರ ಮೂಲಕ ಅವ್ರ ಜೊತೆ ಕೈ ಜೋಡಿಸಿದ್ದಾರೆ. ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಎಲ್ಲ ವೈರತ್ವವನ್ನು ಮರೆತು ಇದೀಗ ಪ್ರಚಾರ ಕಾರ್ಯದಲ್ಲಿ ತೊಡಗಿರೋದು.
ಅಷ್ಟೇ ಅಲ್ಲ, ಕೆ ಆರ್ ಪುರಂದಲ್ಲಿ ಒಂದು ಬೈರತಿ ಬಸವರಾಜ್ ಆಗಿರ್ಬೋದು, ರಂಜೀಶ್ ರೆಡ್ಡಿ ಆಗಿರ್ಬೋದು, ಪರಸ್ಪರ ಎದುರಾಳಿಯಾಗಿ ಈ ಹಿಂದೆ ಇವರು 2-3 ಎಲೆಕ್ಷನ್ನಲ್ಲಿ ಬದ್ಧ ವೈರಿಗಳಾಗಿ ಸ್ಪರ್ಧೆ ಮಾಡಿದರು. ಆದರೆ ಇದೀಗ ಇಬ್ಬರೂ ಕೂಡ ಕೈ ಹಿಡಿದುಕೊಂಡು ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ. ನಂದೀಶ್ ರೆಡ್ಡಿ ಬೈರತಿ ಬಸವರಾಜ್ ಪರವಾಗಿಯೇ ಒಂದು ಮತಯಾಚನೆ ಮಾಡ್ತಾ ಇದ್ದಾರೆ. ಯು ಬಿ ಬಣಕಾರ್ ಮತ್ತು ಬಿ ಸಿ ಪಾಟೀಲ್ ಆಗಿರ್ಬೋದು, ಸಾಕಷ್ಟು ಜನ ಒಂದು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಮುಖಂಡರು ಇದೀಗ ಒಂದಾಗಿರ್ತಕ್ಕಂಥ ವಿಚಾರ ನೋಡಿದರೆ ರಾಜಕಾರಣದಲ್ಲಿ ಯಾರೂ ವೈರಿಗಳಲ್ಲ ಅನ್ನೋದನ್ನು ಮತ್ತೊಮ್ಮೆ ಪ್ರೂವ್ ಆಗಿದೆ ಅಂತಕ್ಕಂಥದ್ದು. ಹೀಗಾಗಿಯೇ ಕೂಡ ಬದ್ಧ ವೈರಿಗಳಾಗಿರ್ತಕ್ಕಂಥವರು ಬೈ ಎಲೆಕ್ಷನ್ ವಿಚಾರದಲ್ಲಿ ಉತ್ತಮವಾಗಿರ್ತಕ್ಕಂಥ ಸ್ನೇಹಿತರಾಗಿದ್ದಾರೆ. ಆದರೆ ಈ ಸ್ನೇಹತ್ವ ಎಲ್ಲಿವರೆಗೂ ಮುಂದುವರಿಯುತ್ತೆ, ಕೇವಲ ಬೈ ಎಲೆಕ್ಷನ್ಗೆ ಮಾತ್ರ ಸೀಮಿತವಾಗುತ್ತಾ ಅಥವಾ ಈ ಮಿತ್ರತ್ವ ಇನ್ನು ಮುಂದುವರಿಯುತ್ತೆ ಅನ್ನೋದು ಬಹಳ ಕುತೂಹಲ ಮೂಡಿಸಿದೆ ಮತ್ತು ಕಾದು ನೋಡಬೇಕಾಗಿದೆ. ಶ್ರೀಲಕ್ಷ್ಮಿ ಶ್ರೀನಿವಾಸ ಕಟ್ಟಿ, ಹೆಂಗ್ರೆ ಇವರೆಲ್ಲ ಇದ್ದಕ್ಕಿದ್ದಂಗೆ ಹಿಂಗೆ ಇಷ್ಟೆಲ್ಲ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಡ್ತಾರ, ಇಷ್ಟೆಲ್ಲ ಇದ್ರ ಹಿಂದೆ ಏನಿದೆ ಅಂತ, ಏನು ಕಾಂಚಾಣದ ಜಣಜಣ ಇದೆಯಾ, ಅಥವಾ ಯಾವ ಲಕ್ಷ್ಮಿ ಕೃಪಾ ಕಟಾಕ್ಷ ಇದೆ, ಅಥವಾ ನಾಯಕರ ಪ್ರತಿಷ್ಠೆ ಇಲ್ಲಿ ಬಹಳ ಮುಖ್ಯವಾಗಿ ಸರ್ಕಾರ ಉಳಿಸ್ಕೊಳ್ಳೇಬೇಕು ಅನ್ನೋ ಜಿದ್ದಿಗೆ ಅನಿವಾರ್ಯತೆಗೆ ಬಿದ್ದಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರು. ಅದೇ ರೀತಿ ಪ್ರತಿಷ್ಠೆಯ ಪಣವಾಗಿ ಇದನ್ನ ಸಿದ್ದರಾಮಯ್ಯನವರು ಕೂಡ ಸ್ವೀಕರಿಸಿದ್ದಾರೆ. ನಾಯಕರ ಜಿದ್ದ ಜಿದ್ದಿ ಇದೆಯಾ, ಅಥವಾ ಏನಿದೆ ಇದ್ರ ಹಿಂದೆ ಅಂತ? ಶ್ರೀಲಕ್ಷ್ಮಿ, ಪ್ರಮುಖವಾಗಿ ಇಲ್ಲಿ ನಾಯಕರ ಜಿದ್ದಾಜಿದ್ದಿ ಒಂದು, ಯಾವಾಗ ಇವರು ಪಕ್ಷಕ್ಕೆ ದ್ರೋಹ ಬಗೆದು ಇನ್ನೊಂದು ಪಕ್ಷವನ್ನು ಸೇರಿಸಿದ್ರು, ಅವರಿಗೆ ಪಾಠವನ್ನು ಕಲಿಸಲೇಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಸಿದ್ದರಾಮಯ್ಯ ಬಂದಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ರಮೇಶ್ ಜಾರಕಿಹೊಳಿಯನ್ನು ಸೋಲಿಸಲೇಬೇಕು ಅಂತಕ್ಕಂಥ ಒಂದು ಅಪ್ಪಣೆ, ಒಂದು ಅಭಿಪ್ರಾಯ ಕೂಡ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದಿದ್ದಾರೆ. ಹೀಗಾಗಿಯೇ ಕೂಡ ಅವರು ಸತೀಶ್ ಜಾರಕಿಹೊಳಿಯ ಜೊತೆ ಕೈ ಜೋಡಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ತಮ್ಮ ಲಖನ್ ಜಾರಕಿಹೊಳಿ ಮೂಲಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಪ್ರಚಾರಕ್ಕೆ ಕರೆತಂದಿದ್ದಾರೆ ಅಂತಕ್ಕಂಥದ್ದು. ಮತ್ತೊಂದು ಕಡೆ ಬಿಜೆಪಿಯ ಒಂದು ಅಭ್ಯರ್ಥಿಗಳು ಗೆಲ್ಲಲೇಬೇಕು ಅಂತಕ್ಕಂಥದ್ದಾದರೆ, ನನ್ನ ಸರ್ಕಾರ ಉಳಿಲೇಬೇಕು ಅಂತಕ್ಕಂಥದ್ದಾದರೆ, ಯಾರೆಲ್ಲ ಒಂದು ಪಕ್ಷದ ಬಿಟ್ಟು ನಮ್ಮ ಪಕ್ಷಕ್ಕೆ ಬಂದು ಅಭ್ಯರ್ಥಿಗಳಾಗಿದ್ದಾರೆ ಅವರೆಲ್ಲರೂ ಕೂಡ ಗೆಲುವನ್ನು ಪಡೆಯಲೇಬೇಕು ಅಂತಕ್ಕಂಥ ತೀರ್ಮಾನ ಕೂಡ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬಂದಿದ್ದಾರೆ. ಹೀಗಾಗಿ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಅಸಮಾಧಾನ ಇತ್ತು, ಕೆ ಆರ್ ಪುರ ಆಗಿರ್ಬೋದು, ಹಿರೇಕೆರೂರು ಆಗಿರ್ಬೋದು, ರಾಣೆಬೆನ್ನೂರು ಆಗಿರ್ಬೋದು, ಅಷ್ಟೇ ಅಲ್ಲ ಹುಣಸೂರು ಆಗಿರ್ಬೋದು ಸೇರಿದಂತೆ ಎಲ್ಲೆಲ್ಲಿ ಭಿನ್ನಾಭಿಪ್ರಾಯ ಇತ್ತು, ಆ ಎಲ್ಲ ಭಿನ್ನಾಭಿಪ್ರಾಯನ ಹೊಡೆದೋಡಿಸುವಲ್ಲಿ ಯಡಿಯೂರಪ್ಪನವರು ಸಕ್ಸಸ್ ಆಗಿದ್ದಾರೆ. ಹೀಗಾಗಿ 15ಕ್ಕೂ ಕ್ಷೇತ್ರಗಳನ್ನು ನಾವು ಗೆಲ್ಲಲೇಬೇಕು ಅಂತಕ್ಕಂಥ ಒಂದು ಗುರಿಯನ್ನು ಹೊಂದಿರತಕ್ಕಂಥ ಯಡಿಯೂರಪ್ಪನವರು ಎಲ್ಲೆಲ್ಲಿ ಭಿನ್ನಮತ, ಎಲ್ಲೆಲ್ಲಿ ಅಸಮಾಧಾನ ಮತ್ತು ಎಲ್ಲೆಲ್ಲಿ ರಾಜಕೀಯ ವೈರಿಗಳಿದ್ರು ಅವರೆಲ್ಲರೂ ಕೂಡ ಒಂದು ಮಾಡಿದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಮುಖಂಡರು ಕೂಡ ವೈರತ್ವ ಏನಿದ್ದು ಕಾಂಗ್ರೆಸ್ ಮುಖಂಡರಲ್ಲಿ ಅದಕ್ಕೆ ತೇಪೆ ಬೀಳತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕಾಂಚಾಣ ಕೂಡ ಇಲ್ಲಿ ಕೆಲಸ ಮಾಡ್ತಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಹೀಗಾಗಿ ಶತ್ರುಗಳು ಮತ್ತೊಮ್ಮೆ ಒಂದಾಗಿರೋದು ಬಹಳ ದೊಡ್ಡ ವಿಚಾರ ರಾಜಕಾರಣದಲ್ಲಿ ಅಂತ ಹೇಳ್ಬೋದು. ಸೀಮಿತ ಆಗಿರುತ್ತಾ, ಕಂಟಿನ್ಯೂ ಆಗುತ್ತಾ ಕಾದ್ ನೋಡೋಣ. ಥ್ಯಾಂಕ್ ಯು ಶ್ರೀನಿವಾಸ ಅಳಕಟ್ಟಿ ಡೀಟೇಲ್ಸ್ಗಾಗಿ. ಇನ್ನು ಇವತ್ತಿನಿಂದ 5 ದಿನ ಯಾರೂ ಕೂಡ ಕ್ಷೇತ್ರ ಬಿಟ್ಟು ಕದಲಬಾರದು, ಕ್ಷೇತ್ರದಲ್ಲೇ ಇರಬೇಕು ಅಂತ ಉಸ್ತುವಾರಿ ಸಚಿವರುಗಳಿಗೆ ಸೂಚನೆ ಕೊಡಲಾಗಿದೆ. ಬೈ ಎಲೆಕ್ಷನ್ ಉಸ್ತುವಾರಿ ಸಚಿವರುಗಳು ಏನು, ಸಚಿವರುಗಳನ್ನ ಒಂದೊಂದು ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ಗೆ ಉಸ್ತುವಾರಿಯನ್ನಾಗಿ ನೇಮಕ ಮಾಡಲಾಗಿತ್ತು, ಅವರುಗಳಿಗೆ ಖಡಕ್ ಆಗಿ ಸೂಚನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಇದು ಸರ್ಕಾರದ ಅಳಿವು ಉಳಿವಿನ ಪ್ರಶ್ನೆ. ಇನ್ನು ಉಳಿದಿರ್ತಕ್ಕಂತ 5 ದಿನಗಳು ನಮ್ಮ ಪಾಲಿಗೆ ಅತ್ಯಂತ ಮಹತ್ವದ ದಿನಗಳು. 15 ಬಿಜೆಪಿ ಅಭ್ಯರ್ಥಿಗಳನ್ನು ಕೂಡ ಗೆಲ್ಲಿಸಿಕೊಂಡು ಬರುವ ತಂತ್ರ ಹೆಣಿಲೇಬೇಕು, ಕ್ಷೇತ್ರಗಳಲ್ಲಿರೋ ಸಣ್ಣ ಪುಟ್ಟ ಕಿತ್ತಾಟಗಳನ್ನ ಸರಿ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಬಿ ಎಸ್ ಯಡಿಯೂರಪ್ಪ. ಪ್ರತಿ ದಿನ ನಾನು ರಿಪೋರ್ಟ್ ತಗೊಳ್ತೀನಿ, ಇದು ಸರ್ಕಾರದ ಅಳಿವು ಉಳಿವಿನ ಪ್ರಶ್ನೆ, ಎಲ್ಲರೂ ಕೂಡ ಚಳಿ ಬಿಟ್ಟು ಕೆಲಸ ಮಾಡಿ ಅಂತ ಸಿಎಂ ವಾರ್ನ್ ಮಾಡಿದ್ದಾರೆ. ಬಾಕಿ ಇದೆ ಬೈ ಎಲೆಕ್ಷನ್ ಹೋರಾಟ, ಜಿದ್ದಾಜಿದ್ದಿ ಸಾಕಷ್ಟು ಜೋರಾಗಿ ನಡೆದಿದೆ. ಇದ್ರ ಮಧ್ಯೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ತಮ್ಮೆಲ್ಲ ಸಚಿವರುಗಳಿಗೆ, ಉಸ್ತುವಾರಿ ಸಚಿವರುಗಳಿಗೆ ವಾರ್ನ್ ಮಾಡಿದ್ದಾರೆ, ಯಾರು ಕೂಡ ಕ್ಷೇತ್ರ ಬಿಟ್ಟು ಕದಲಬೇಡಿ, ಅಲ್ಲಿ ಎಲ್ಲ ವ್ಯವಸ್ಥೆಗಳು ಸುಗಮವಾಗಿ ಆಗೋ ಹಾಗೆ, ನಮ್ಮ ಅಭ್ಯರ್ಥಿ ಗೆಲ್ಲೋ ಹಾಗೆ ನೋಡ್ಕೋಬೇಕು, ಇನ್ನು 5 ದಿನ ಮೈ ಚಳಿ ಬಿಟ್ಟು ಕೆಲಸ ಮಾಡಿ ಅಂತ ವಾರ್ನ್ ಮಾಡಿದ್ದಾರಂತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ನಿಜ ಬಿ ಎಸ್ ಯಡಿಯೂರಪ್ಪನವ್ರಿಗೆ ಇದು ಅಳಿವು ಉಳಿವಿನ ಪ್ರಶ್ನೆ ಅವ್ರು ಹೇಳ್ದಾಗೆ, ಸೊ ಬಹಳ ಬಹಳ ಗಂಭೀರವಾಗಿ ಅವರು ಇದನ್ನ ಪರಿಗಣಿಸಿದ್ದಾರೆ ಅನ್ನೋ ಹಾಗಾಯ್ತು. ಯಾರು ಕೂಡ ಅಲ್ಲಿಂದ ಕದಲಬೇಡಿ ಅಂತ ಸಚಿವರುಗಳಿಗೆ ಸೂಚನೆ ಕೊಟ್ಟಿದ್ದಾರಂತೆ. ಎಷ್ಟರ ಮಟ್ಟಿಗೆ ಹಣ ಹಣಿ ಜಿದ್ದಾಜಿದ್ದಿ ಟೈಟ್ ಆಗಿದೆ ಶ್ರೀಲಕ್ಷ್ಮಿ ರಾಜ್ಕುಮಾರ್? ಈ ಚುನಾವಣೆಯಲ್ಲಿ ಬಿಜೆಪಿ 7ಕ್ಕೂ ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಲಬೇಕಾಗಿದೆ. ಮತ್ತೊಂದು ಕಡೆ ಅನರ್ಹ ಶಾಸಕರ ಕ್ಷೇತ್ರಗಳಲ್ಲಿ ಬಹಳಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಿದೆ. ಹಾಗಾಗಿ ಮುಖ್ಯಮಂತ್ರಿಗಳು 15 ಕ್ಷೇತ್ರಗಳಿಗೆ ಪ್ರಮುಖ ಸಚಿವರನ್ನ ಉಸ್ತುವಾರಿಯಾಗಿ ನೇಮಕ ಮಾಡಿದ್ದಾರೆ. ಹಾಗಾಗಿ ಉಸ್ತುವಾರಿ ಸಚಿವರು ಯಾರು ಕೂಡ ಬೆಂಗಳೂರಿಗೆ ಬರಬಾರದು. ಇನ್ನ ಉಳಿದಿರ್ತಕ್ಕಂಥ
ಕೆಲವೇ ದಿನಗಳಲ್ಲಿ, ಅದರಲ್ಲಿ 5 ದಿನಗಳನ್ನ ಟಾರ್ಗೆಟ್ ಅನ್ನ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ. 5 ದಿನಗಳಲ್ಲಿ ಮತ್ತೆ ಗ್ರಾಸ್ ರೂಟ್ ಇಂದ ಎಲ್ಲರೂ ಕೂಡ ಕೆಲಸ ಮಾಡಬೇಕು, ಗೆಲುವಿಗೆ ಏನೆಲ್ಲ ತಂತ್ರಗಳು ಮಾಡಬೇಕು, ರಣತಂತ್ರ ಮಾಡಬೇಕು, ಮತ್ತೆ ಅಲ್ಲಿರ್ತಕ್ಕಂತ ಎಲ್ಲ ಸ್ಥಳೀಯ ಮುಖಂಡರ ಸಣ್ಣ ಪುಟ್ಟ ಮುನಿಸುಗಳನ್ನ ಬಗೆಹರಿಸಬೇಕು, ಮತ್ತೆ ಯಾರು ಕೂಡ ಕದಲಬಾರದು ಕ್ಷೇತ್ರ ಬಿಟ್ಟು, ಯಾರು ಕೂಡ ಬೆಂಗಳೂರು ಬರಬಾರದು ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ಪರೋಕ್ಷವಾಗಿ ಒಂಥರ ವಾರ್ನ್ ರೀತಿ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಅಲ್ಲದೆ ಅಷ್ಟು ಸಚಿವರಿಗೆ ಖುದ್ದು ಕರೆ ಮಾಡಿರುವಂತ ಮುಖ್ಯಮಂತ್ರಿಗಳು, ನಾಳೆ ಪ್ರತಿದಿನ ಮಾನಿಟರ್ ಮಾಡ್ತೀನಿ ಮತ್ತು ಪ್ರತಿದಿನ ಅಲ್ಲಿ ಏನ್ ನಡೀತಿದೆ ಅನ್ನೋ ಒಂದು ಮಾಹಿತಿ ತಿಳ್ಕೊಳ್ತೀನಿ. ನೀವು ಯಾವುದೇ ಕಾರಣ ಕೂಡ ಕ್ಷೇತ್ರವನ್ನ ಬಿಟ್ಟು ಬರಬೇಡಿ, ಮತ್ತು ಗೆಲ್ಲೋ ತಂತ್ರವನ್ನು ಮಾಡಿ ಮತ್ತು ಗೆಲ್ಲಿಸ್ಕೊಂಡು ಬರಬೇಕು. ಆಗ ನಿಮ್ಮ ಪ್ರತಿಯೊಬ್ಬರ ಕೆಪಾಸಿಟಿ ನಮಗೆ ಗೊತ್ತಾಗುತ್ತೆ. ಕೆಲವೊಂದ್ ಕಡೆ ನೀವು ಕೊಟ್ಟಂತ ಜವಾಬ್ದಾರಿಯನ್ನ ನೀವು ಸರಿಯಾಗಿ ನಿಭಾಯಿಸಿ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಟ್ರೆ ನಿಮಗೂ ಕೂಡ ನಿಮ್ಮ ಇಮೇಜ್ಗೂ ಕೂಡ ಮತ್ತಷ್ಟು ಒಂದು ಇಮೇಜ್ ಕೂಡ ಬೆಳೆಯುತ್ತೆ. ಅಲ್ಲದೆ ಅನಿವಾರ್ಯವಾದ ಸ್ಥಿತಿ, ಸರ್ಕಾರದ ಅಳಿವು ಉಳಿದಿರುವ ಪ್ರಶ್ನೆ, ಹಾಗಾಗಿ ನಿಮ್ಮ ಅಧಿಕಾರ ಮತ್ತು ನನ್ನ ಅಧಿಕಾರ ಎಲ್ಲವೂ ಕೂಡ ಈ ಚುನಾವಣೆಯಲ್ಲಿದೆ. ಹಾಗಾಗಿ ಎಲ್ಲರೂ ಕೂಡ ಮೈಚಲಿ ಬಿಟ್ಟು ಕೆಲಸ ಮಾಡ್ಬೇಕಂತೇಳಿ 5 ದಿನಗಳ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗಾಗಿ. ಇನ್ನಷ್ಟು ದಿನ ನೋಡೋಣ, ಚಿಕ್ಕ ಬ್ರೇಕ್ನ ನಂತರ.